ನಾನು ಮೂರು ಬಾರಿ ಬಲೋ ಭಾರತ್ ಮತಾಕಿ ಕೂಗ್ತೀನಿ, ನೀವು ನನಗಿನ ಜೋರಾಗಿ ಕೂಗಬೇಕು. ಬಲೋ ಭಾರತ್ ಮತಾಕಿ. ಇಲ್ಲಪ್ಪ ಆಗ್ಲಿಲ್ಲ. ಬಲೋ ಭಾರತ್ ಮತಾಕಿ. ಡೆಲ್ಲಿ ಕೇಳಿಸ್ಬೇಕ್ರಿ. ಬಲೋ ಭಾರತ್ ಮತಾಕಿ. ಸ್ವಲ್ಪ ಹತ್ತತ್ರ ಹೋಗಿದೆ ಆಗ್ರಹ ತನಕ. ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಐತಿಹಾಸಿಕವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಂದಿದ್ದೀರಿ. ಈ ಇತಿಹಾಸದ ಪುಟದಲ್ಲಿ ತಾವು ಸೇರ್ಕೊಂಡು ಹೋಗ್ತೀರಿ. ನಾನು ಸ್ವಾಗತವನ್ನ ಮಾಡೋದಕ್ಕೆ ಮೊದಲು ತಮಗೆ ಒಂದೆರಡು ಮಾತಿನಲ್ಲಿ ಸ್ವತಂತ್ರ ಹೋರಾಟದ ಇತಿಹಾಸವನ್ನ ಜ್ಞಾಪಕ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. 1857 ಬ್ರಿಟಿಷಿನ ವಿರುದ್ಧ ಪ್ರಾರಂಭ ಆದಂತಹ ಹೋರಾಟ August 15 ರಾತ್ರಿ 12 1942 ಮುಗಿಯುತ್ತೆ. 90 ಹೋರಾಟ ಭಾರತಕ್ಕೆ ಸ್ವತಂತ್ರವನ್ನ ತಂದುಕೊಡುತ್ತೆ. ಆ ಹೋರಾಟದ ಮುಂಚೂಣಿಯಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಬಾಲಗಂಗಾಧರ್ ತಿಲಕ್ ರವರಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಂದ ಹಿಡಿದು ಲಕ್ಷೋಪಲಕ್ಷ ಜನ ಬಲಿದಾನ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ತಮ್ಮ ಸರ್ವಸ್ವವನ್ನು ಕೂಡ ಹೋರಾಟಕ್ಕಾಗಿ ಮುಡುಪಿಟ್ಟಿದ್ದಾರೆ. ಆ ಎಲ್ಲ ಮಹನೀಯರಿಗೆ ಸ್ವತಂತ್ರ ಭಾರತದ 75 ಸ್ವತಂತ್ರವನ್ನ ಉಂಡಂತ ನಾವೆಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಅವರಿಗೆ ನಮ್ಮ ಗೌರವಗಳನ್ನ ಸಲ್ಲಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವರೆಲ್ಲರಿಗೂ ಕೂಡ, ಆ ಮಹನೀಯರಿಗೆ ನಾವು ಕೊಡ್ತಕ್ಕಂತ ಒಂದೇ ಒಂದು ಕೊಡುಗೆ ಗೌರವ. ಅವರನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು ಈ ಸಂದರ್ಭ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಸ್ನೇಹಿತರೆ, 75 ಕಳೆದಿದ್ದೇವೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿ ಈ ರಾಷ್ಟ್ರಕ್ಕೆ ಸ್ವತಂತ್ರವನ್ನ ತಂದುಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದು ಇವತ್ತು ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಿಗೂ ಕೂಡ ಹೆಮ್ಮೆ ಇದೆ, ಗೌರವ ಇದೆ, ಗರ್ವ ಇದೆ. ಪ್ರತಿಯೊಬ್ಬನಿಗೂ ಕೂಡ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕರ್ತನಿಗೂ ಕೂಡ ನಮ್ಮ ಪಕ್ಷ ಸ್ವತಂತ್ರ ತಂದುಕೊಡ್ತು ಅನ್ನುವಂತ ಸಂತೋಷ ಇದೆ, ಸಮಾಧಾನ ಇದೆ. ಅದಕ್ಕಾಗಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸೂಚನೆ ಮೇಲೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಇಂತಹದ್ದೇ ಜಾಥಾವನ್ನ ಮಾಡಿ ಸ್ವತಂತ್ರದ ಹೋರಾಟವನ್ನ ಮತ್ತೊಂದು ಬಾರಿ ಯುವ ಪೀಳಿಗೆಗೆ ನೆನಪು ಮಾಡಿಕೊಳ್ತಕ್ಕಂಥದ್ದನ್ನ ನಾವು ಮಾಡಬೇಕು ಅನ್ನುವಂತ ಸೂಚನೆ ಮೇಲೆ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ತಾವೆಲ್ಲ ಲಕ್ಷೋಪಲಕ್ಷ ಜನ ಇಡೀ ಕರ್ನಾಟಕದಿಂದ ಆಗಮಿಸಿ ಈ ಚರಿತ್ರೆಯಲ್ಲಿ ತಾವು ಕೂಡ ಸೇರಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಅದಕ್ಕಾಗಿ ಪ್ರಪ್ರಥಮವಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು,
ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ರಂದೀಪ್ ಸುರ್ಜಿವಾಲಾಜಿಯವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು. ತಮಗೆ ಗೊತ್ತಿದೆ, ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಯಾವುದಾದ್ರೂ ಕಾರ್ಯಕ್ರಮವನ್ನು ಕೈಗೆತ್ಕೊಂಡ್ರೆ ಯಾವ ರೀತಿ ಅವರು ಸಂಘಟನೆಯನ್ನು ಮಾಡ್ತಾರೆ ಅಂತೇಳಿ ತಮಗೆಲ್ಲ ಗೊತ್ತಿದೆ, ನಮಗೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ನಮ್ಮ ಅಚ್ಚುಮೆಚ್ಚಿನ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ಸತತವಾಗಿ ಮುಖ್ಯಮಂತ್ರಿಯಾಗಿ ಅನೇಕ ಜನಪರವಾದ ಯೋಜನೆಗಳನ್ನು ಕೊಟ್ಟು ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ.